ಎಲ್ಲ ನನ್ನ ಸಹೋದರ ಸಹೋದರಿಯರೇ, ನಿಮಗೆ ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವ್ಯಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 160. ಆಳಲಾಗದವರನ್ನು ಸ್ವೇಚ್ಛಾಪರರನ್ನು ಎಚ್ಚರಿಸಿ. ವಾರ್ನ್ ದೇಮ್ ದಟ್ ಆರ್ ಅನ್ರ್ಯೂಲಿ. ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ. ಮನಗುಂದಿದವರನ್ನು ಧೈರ್ಯಪಡಿಸಿರಿ. ಬಲಹೀನರಿಗೆ ಆಧಾರವಾಗಿರಿ. ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ. ಯಾರು ಅಪಕಾರಕ್ಕೆ ಅಪಕಾರವನ್ನು ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. 1 ಥೆಸಲೋನಿಕ 5:14-15. ಈ ಎಚ್ಚರಿಕೆಯು ಹಿರಿಯರಿಗಾಗಿ ಅಲ್ಲ, ಹಿರಿಯರನ್ನು ಒಳಗೊಂಡಂತೆ ಸಮಗ್ರ ಸಭೆಗೆ. ಸಮಗ್ರ ಸಭೆಯು ಕರ್ತನ ನೂತನ ಸೃಷ್ಟಿಯಾಗಿ ಆತನ ಮುಂದೆ ಯೇಸುಕ್ರಿಸ್ತನ ನೂತನ ಸೃಷ್ಟಿಗಳಾಗಿ ಸಮರ್ಪಕವಾಗಿ ನಿಲ್ಲುವುದೆಂಬ ಸತ್ಯದ ಅರಿವನ್ನು ಇದು ತೆಗೆದುಕೊಳ್ಳುತ್ತದೆ. ಆದಾಗ್ಯೂ ಪ್ರತಿಯೊಬ್ಬರೂ ಮತ್ತು ಎಲ್ಲರೂ ಶಾರೀರಿಕವಾಗಿ ಅಸಂಪೂರ್ಣರಾಗಿದ್ದಾರೆ. ನಾವೆಲ್ಲರೂ ಗ್ರಹಿಸುವುದನ್ನು ಅಂದರೆ ನಮ್ಮ ಶಾರೀರಿಕ ಅಪರಿಪೂರ್ಣ ಮಟ್ಟದಲ್ಲಿ ಮತ್ತು ರೀತಿಯಲ್ಲಿ ಬದಲಾವಣೆಗಳಿವೆ ಎಂಬುದನ್ನು ಇದು ಮುಂದಕ್ಕೆ ತೋರಿಸುತ್ತದೆ. ಆದುದರಿಂದ ಈ ಲೋಕದ ಮಕ್ಕಳಲ್ಲಿರುವಂತೆ ವಿವಿಧ ಸ್ವಭಾವಗಳಿಗೆ ತಂದೆ ತಾಯಿಗಳಿಂದ ವಿವಿಧ ಆರೈಕೆಗಳು ಬೇಕಾಗುತ್ತವೆ. ದೇವರ ಕುಟುಂಬದಲ್ಲಿ ಇನ್ನೂ ಹೆಚ್ಚಿನ ಇಂತಹ ವಿಸ್ತಾರವಾದ ವೈವಿಧ್ಯಮಯ ಸ್ವಭಾವಗಳಿದ್ದು ಅವುಗಳಿಗೆ ಒಂದಕ್ಕೊಂದು ವಿಶೇಷ ಪರಿಗಣನೆಯ ಅಗತ್ಯವಿರುತ್ತದೆ. ಪ್ರತಿಯೊಬ್ಬರ ಅಪರಿಪೂರ್ಣತೆಯನ್ನು ವೈಚಾರಿಕ ದೃಷ್ಟಿಯಿಂದ ಗಮನಿಸುವುದು ನಮಗೆ ಹೆಚ್ಚಿನ ಹಾನಿ ಮಾಡಿಕೊಂಡಂತಾಗಿ ನಮ್ಮ ಹೃದಯಗಳಲ್ಲಿ ತಪ್ಪು ಕಂಡುಹಿಡಿಯುವ ಪ್ರವೃತ್ತಿಯನ್ನು, ಮತ್ತೊಬ್ಬರ ಬಲಹೀನತೆ ಮತ್ತು ಅಸಮರ್ಪಕತೆಗಳ ಬಗ್ಗೆ ತೀವ್ರವಾದ ಕುತೂಹಲವನ್ನು ಬೆಳೆಸುತ್ತದೆ. ಇದಕ್ಕೆ ಸಮತಟ್ಟಾಗಿ ಬಹುಶಃ ನಾವು ನಮ್ಮ ಸ್ವಂತ ನ್ಯೂನತೆಗಳ ಬಗ್ಗೆ ಕುರುಡಾಗಿ ಬಿಡುತ್ತೇವೆ. ಇಂತಹ ಟೀಕೆಯು ಸಂಪೂರ್ಣವಾಗಿ ಅಪೋಸ್ತಲರ ಎಚ್ಚರಿಕೆಯ ನಿಜವಾದ ಅರ್ಥ ಮತ್ತು ಉದ್ದೇಶಗಳಿಗೆ ವ್ಯತಿರಿಕ್ತವಾಗಿದೆ. ಸತ್ಯದ ಆತ್ಮನಿಂದ, ಪವಿತ್ರತೆಯ ಆತ್ಮನಿಂದ, ನಮ್ರತೆಯ ಆತ್ಮನಿಂದ, ಪ್ರೀತಿಯ ಆತ್ಮನಿಂದ ಹುಟ್ಟಿರುವವರಿಗೆ ಇವನ್ನು ಸಂಬೋಧಿಸಲಾಗಿದೆ. ಈ ರೀತಿಯಲ್ಲಿ ಆತ್ಮನ ಕೃಪೆಯಲ್ಲಿ ಬೆಳೆಯುತ್ತಿರುವವರು ಮುಖ್ಯವಾಗಿ ತಮ್ಮ ಸ್ವಂತ ನ್ಯೂನ್ಯತೆಗಳಿಗೆ ಎತ್ತರುತ್ತಾರೆ ಮತ್ತು ಅವುಗಳನ್ನು ಟೀಕಿಸುತ್ತಾರೆ. ಅದೇ ಸಮಯದಲ್ಲಿ ಬೇರೆಯವರ ಬಗ್ಗೆ ಅವರಿಗಿರುವ ಪ್ರೀತಿಯು ಅವರಿಗೆ ಎಷ್ಟು ಅಮಾನಸಿಕ ಕ್ಷಮಾಪಣೆಗಳನ್ನು ಮತ್ತು ವಿನಾಯಿತಿಗಳನ್ನು ನೀಡುವಂತೆ ನಡೆಸುತ್ತದೆ. ಆದರೆ ಈ ಪ್ರೀತಿಯ ಉತ್ಸಾಹವು ಯುಕ್ತವಾಗಿ ಸಹೋದರ ತಪ್ಪುಗಳನ್ನು, ಬಲಹೀನತೆಗಳನ್ನು ಮನ್ನಿಸುವಾಗ ಅವರಿಗೆ ಒಳ್ಳೆಯದನ್ನು ಮಾಡಲು ಎಚ್ಚರ ವಹಿಸಬೇಕು. ಕಲಹದಿಂದಲ್ಲ, ಕಚ್ಚಾಟದಿಂದಲ್ಲ, ವಾದ ವಿವಾದಗಳಿಂದಲ್ಲ, ಗದರಿಸುವುದರಿಂದಲ್ಲ, ತಪ್ಪು ಕಂಡುಹಿಡಿಯುವುದರಿಂದಲ್ಲ, ಒಬ್ಬೊಬ್ಬರನ್ನು ನಿಂದಿಸುವುದರಿಂದಲ್ಲ, ಸುವರ್ಣ ನಿಯಮವನ್ನು ಒಪ್ಪುವಂತ ಪ್ರಿಯವಾದ ರೀತಿಯಲ್ಲಿ ಸೌಮ್ಯತೆ, ಸಾಧು ಸ್ವಭಾವ, ದೀರ್ಘ ಸಹಿಷ್ಣುತೆ ಮತ್ತು ತಾಳ್ಮೆ ಇವುಗಳ ಮೂಲಕ ಪ್ರತಿಯೊಬ್ಬರ ಬಲಹೀನತೆಗಳಲ್ಲಿ ವಿನಾಯಿತಿ ನೀಡುವಂತೆ ಇದು ಬಯಸುತ್ತದೆ. ಮತ್ತು ಪ್ರತಿಯೊಬ್ಬರೂ ತಮ್ಮ ಸ್ವಂತ ಬಲಹೀನತೆಗಳನ್ನು ನೆನಪು ಮಾಡಿಕೊಂಡು ಅವುಗಳಿಂದ ಹೊರಬರಲು ಇದು ಸಹಾಯ ಮಾಡುತ್ತದೆ. ಆಳಲಾಗದವರನ್ನು, ಸ್ವೇಚ್ಛಾಪರರನ್ನು ಅವರ ತಪ್ಪು ಮಾರ್ಗದಲ್ಲಿ ಸಮಾಧಾನ ಪಡಿಸಬಾರದು, ಬೆಂಬಲಿಸಲು ಪ್ರೋತ್ಸಾಹಿಸಲೂ ಬಾರದು. ಆದರೆ ಹೇಳಬೇಕಾದುದು ಕರುಣೆಯಿಂದ, ಪ್ರೀತಿಯಿಂದ. ಅವರನ್ನು ದೇವರು ಕ್ರಮ ವ್ಯವಸ್ಥೆಯುಳ್ಳ ದೇವರಾಗಿದ್ದಾನೆ. ನಾವು ಆತನ ಸ್ವರೂಪದಲ್ಲಿ, ಕೃಪೆಯಲ್ಲಿ ಬೆಳೆಯುವ ಪ್ರಮಾಣದಲ್ಲಿ ನಾವು ಆತನ ಕ್ರಮದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಎಂದು ಅವರಿಗೆ ಬುದ್ಧಿ ಹೇಳಬೇಕು. ದೈವಿಕ ವ್ಯವಸ್ಥೆಗೆ ದೂರವಾಗುವುದು ಬಂಡಾಯಕ್ಕಿಂತ ಮಿಗಿಲಾದುದ್ದೆಲ್ಲವೆಂದು ಅವರಿಗೆ ಎಚ್ಚರಿಸಬೇಕು. ಪ್ರಾಪಂಚಿಕ ಜನರು ಊಹಿಸುವಂತೆ ಕೆಟ್ಟದಾದ ಸರ್ಕಾರವು ಅರಾಜಕತೆಗಿಂತ ಮೇಲಾದುದು. ಶಾಂತ ಮನಸ್ಸನ್ನು, ಪವಿತ್ರಾತ್ಮನನ್ನು ಪಡೆಕೊಂಡಿರುವ ದೇವಜನರು ತಮ್ಮ ಸಭೆಯಲ್ಲಿ ಇದೇ ತತ್ವವನ್ನು ಕಂಡುಕೊಳ್ಳುತ್ತಾರೆ. ದೈವಿಕ ಉದ್ದೇಶವನ್ನು ನೆರವೇರಿಸುವ ಸಾಮಾನ್ಯ ಕಾರಣಕ್ಕಾಗಿ ನಾವು ಒಬ್ಬರಿಗೊಬ್ಬರು ಒಳಪಡುವಂತೆ ಅಪೋಸ್ತಲರು ನಮಗೆ ಬುದ್ಧಿವಾದ ನೀಡುತ್ತಾರೆ. ದೇವರ ಚಿತ್ತವನ್ನು ನಿರ್ಣಯಿಸುವಾಗ ನಾವೆಲ್ಲರೂ ನಿಜವಾಗಿ ಸಂಪೂರ್ಣವಾಗಿದ್ದಲ್ಲಿ ಹಾಗೆಯೇ ಯೋಚಿಸಲುಬಹುದು. ಆಗ ನಾವೊಬ್ಬರಿಗೊಬ್ಬರು ಒಳಪಡಬೇಕಾದ ಯಾವ ನಿರ್ದಿಷ್ಟವಾದ ಅಗತ್ಯವೂ ಇಲ್ಲ. ಆದರೆ ನಮ್ಮ ನಿರ್ಣಯಗಳು ಭಿನ್ನವಾದಾಗ ಪ್ರತಿಯೊಬ್ಬರೂ ಮತ್ತೊಬ್ಬರನ್ನು ಅವರು ಗಮನಿಸುವ, ನಿರ್ಣಯಿಸುವ ದೃಷ್ಟಿಕೋನವನ್ನು ಪರಿಗಣಿಸುವ ಅಗತ್ಯವಿದೆ. ಮತ್ತು ಪ್ರತಿಯೊಬ್ಬರೂ ಸಾಮಾನ್ಯ ಶಾಂತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಪರಸ್ಪರ ಶರಣಾಗಬೇಕಾಗುತ್ತದೆ. ಹೌದು, ಕ್ರಿಸ್ತನ ದೇಹವೆಂಬ ಸಭೆಯಲ್ಲಿ ಸಮಾಧಾನದ, ಬಂಧನದ, ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಸಿದ್ಧಾಂತಗಳ ಉಲ್ಲಂಘನೆಯನ್ನು ಹೊರತುಪಡಿಸಿ ಅಂಗೀಕರಿಸಬೇಕು. ಆಳಲಾಗದವರನ್ನು ಅಥವಾ ಕ್ರಮತಪ್ಪಿದವರನ್ನು ಅವರ ಪರಿಸ್ಥಿತಿಯು ಬಗ್ಗೆ ಬಹುಶಃ ಸಂಪೂರ್ಣವಾಗಿ ದೂಷಿಸಲಾಗುವುದು. ಅನೇಕರು ಕ್ರಮವಿಲ್ಲದವರಾಗಿ ಜನಿಸುತ್ತಾರೆ ಮತ್ತು ತಮ್ಮ ಉಡುಪಿನಲ್ಲಿ ಮತ್ತು ಜೀವನದ ಎಲ್ಲ ಸಂಗತಿಗಳಲ್ಲಿ ಅದರಂತೆ ಇರಲಿ ಎಂದು ಒಲವು ತೋರುತ್ತಾರೆ. ಆದುದರಿಂದ
ಅವ್ಯವಸ್ಥೆಯು ಅವರ ಬಲಹೀನತೆಯ ಒಂದು ಭಾಗವೇ ಆಗಿ ಹೋಗಿದೆ. ಇದನ್ನು ನಾವು ಸಹಾನುಭೂತಿಯಿಂದ ಕರುಣೆಯಿಂದ ಆಲೋಚಿಸಬೇಕಾಗುತ್ತದೆ. ಆದರೆ ಹೇಗೋ ಇದರಿಂದ ದೇವರ ಸಭೆಗೆ ಹಾನಿಯಾಗದಂತೆ, ಅದರ ಉಪಯೋಗಕ್ಕೆ ಧಕ್ಕೆಯಾಗದಂತೆ, ಅದರ ಸತ್ಯದ ಅಧ್ಯಯನ ಮತ್ತು ಸೇವನೆಯ ಸಹಕಾರಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು. ದೇವಜನರು ಇಂತಹ ಮೃದು ಸ್ವಭಾವದವರಾಗಿದ್ದು ಅವ್ಯವಸ್ಥೆಯ ವ್ಯಕ್ತಿಗಳ ಬಗ್ಗೆ ವ್ಯವಹರಿಸುವಲ್ಲಿ ಬಲಹೀನರಾಗಿ ಕಂಡುಬರಬೇಕೆಂಬುದು ಆತನ ಚಿತ್ತವಲ್ಲ. ಕರುಣೆ ಮತ್ತು ಪ್ರೀತಿಯುಳ್ಳವರಾಗಿಯೇ ದೃಢವಾಗಿದ್ದು ಅವರಿಗೆ ಕ್ರಮಬದ್ಧತೆಯು ಪರಲೋಕದ ಪ್ರಥಮ ನಿಯಮ ಎಂಬುದನ್ನು ಅವರು ತೋರಿಸಿಕೊಡಬೇಕು. ಪರಲೋಕದ ಮನಸ್ಸುಳ್ಳವರಲ್ಲಿ ಇದು ಅತಿ ಹೆಚ್ಚಾಗಿ ಕಂಡುಬರಬೇಕು. ಸಭೆಯ ಸದಸ್ಯರಲ್ಲಿ ಒಂದಿಬ್ಬರು ದೇವರ ಕಟ್ಟುಪಾಡುಗಳಿಗೆ ಧಕ್ಕೆಯನ್ನುಂಟು ಮಾಡಲು ಬಿಡುವುದು ದೇವರ ವಾಕ್ಯದಲ್ಲಿ ಹೇಳಿರುವಂತೆ ಪಾಪವೆನಿಸುತ್ತದೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಸಭಾ ಮಂಡಳಿಯವರು ಸಾಮಾನ್ಯವಾಗಿ ಇದನ್ನು ಅರಿತಿರುತ್ತಾರೆ. ಈ ವಾಕ್ಯಗಳನ್ನು ದೇವರು ಆಶೀರ್ವದಿಸಲಿ.